ಇದೀಗ ಎರಡನೇ ಬಿಗ್ ಬ್ರೇಕಿಂಗ್. ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಭಾರಿ ಫೈಟ್ ಆಗ್ತಿದೆ. ಕಾಂಗ್ರೆಸ್ನ ವೆಂಕಟರಮಣಯ್ಯ ಡಿಕೆಶಿ ಬೆಂಬಲ ಇದೆ ಅವರಿಗೆ. ಜೆಡಿಎಸ್ನ ಮುನೇಗೌಡ ಬೆನ್ನಿಗೆ ನಿಂತಿದ್ದಾರೆ ರೇವಣ್ಣ. ಇದು ದೋಸ್ತಿ ಪಕ್ಷಗಳ ಒಳ ಫೈಟ್. ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಭಾರಿ ಫೈಟ್ ಆಗ್ತಿದೆ. ದೊಡ್ಡಬಳ್ಳಾಪುರದ ಶಾಸಕ ಹೆಸರು ಈಗ ಶಿಫಾರಸು ಆಗಿರೋದು ಅವರದು. ಕೈ ಶಿಫಾರಸ್ಗೆ ಸಹಿ ಮಾಡಿದ ಸಿಎಂ ಎಚ್ ಡಿ ಕೆ. ಆ ಮೂಲಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಭಾರಿ ಫೈಟ್ ಆಗ್ತಿದೆ. ಈ ಒಂದು ಶಿಫಾರಸ್ ಏನಿದೆ, ದೊಡ್ಡಬಳ್ಳಾಪುರ ಶಾಸಕರ ಹೆಸರನ್ನ ಶಿಫಾರಸು ಮಾಡಿರೋದಕ್ಕೆ ಸಿಎಂ ಅವರು ಸೈನ್ ಹಾಕಿಲ್ಲ. ಆ ಮೂಲಕ ಈಗ ದೋಸ್ತಿ ಪಕ್ಷಗಳ ನಡುವೆ ನಿಗಮದ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆಗ್ತಾ ಇದೆ. ಎರಡು ಬಾರಿ ದೊಡ್ಡಬಳ್ಳಾಪುರದಿಂದ ಗೆದ್ದಿರುವಂತಹ ವೆಂಕಟರಮಣಯ್ಯ ಅವರ ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಆದರೆ ಡಿ ಕೆ ಶಿ ಅವರು ಕೂಡ ಅವರಿಗೆ ಲಾಭ್ಯನ ಮಾಡ್ತಿದ್ದಾರೆ. ಅವರ ಪರವಾಗಿ ವೆಂಕಟರಮಣಯ್ಯ ಹೆಸರಿಗೆ ಜೆ ಡಿ ಎಸ್ ನಿಂದ ತೀವ್ರವಾದಂತಹ ವಿರೋಧ ಇದೆ. ಇದಕ್ಕೆ ಕಾರಣವಾಗಿದ್ದು ಬೇರೆ ಯಾರೂ ಅಲ್ಲ, ಎಚ್ ಡಿ ರೇವಣ್ಣ. ಜೆ ಡಿ ಎಸ್ ವಿರೋಧದ ಹಿಂದಿದೆ ಎಚ್ ಡಿ ರೇವಣ್ಣ ಅವರ ಲಾಭಿ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಪರ ಅವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮುನೇಗೌಡ ಪರ ಎಚ್ ಡಿ ರೇವಣ್ಣ ಭಾರಿ ಲಾಬಿಯನ್ನ ನಡೆಸಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಿದೆ. ಆ ಮೂಲಕ ಡಿ ಕೆ ಶಿ ವರ್ಸಸ್ ಎಚ್ ಡಿ ರೇವಣ್ಣ ಅವರ ಫೈಟ್ಗೂ ಕೂಡ ಇದು ಕಾರಣ ಆಗ್ಬಹುದು. ಕಾಂಗ್ರೆಸ್ನ ವೆಂಕಟರಮಣಯ್ಯ ವರ್ಸಸ್ ಜೆ ಡಿ ಎಸ್ ನ ಮುನೇಗೌಡ ಅವರ ನಡುವೆ ರಸ್ತೆ ಸಾರಿಗೆ ನಿಗಮದ ವಿಚಾರದಲ್ಲಿ ಈಗ ಫೈಟ್ ಇದೆ. ಇಬ್ಬರ ಪರ ಇಬ್ಬರು ಘಟಾನುಘಟಿಗಳು, ಒಂದ್ ಕಡೆ ಡಿ ಕೆ ಶಿವಕುಮಾರ್, ಇನ್ನೊಂದು ಕಡೆ ಎಚ್ ಡಿ ರೇವಣ್ಣ ನಿಂತಿದ್ದಾರೆ. ಆ ಮೂಲಕ ಈ ಒಂದು ಜಿದ್ದಾಜಿದ್ದಿಯಲ್ಲಿ, ಒಂದು ಹಗ್ಗ ಜಗ್ಗಾಟದಲ್ಲಿ ಯಾರು ಫೈನಲಿ ಆ ಒಂದು ಸ್ಥಾನವನ್ನು ಗಳಿಸ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡ್ತಾ ಇದೆ. ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಸೈನ್ ಕೂಡ ಮಾಡದೇ ಇರೋದ್ರಿಂದ ಇನ್ನು ಹೋಲ್ಡ್ ನಲ್ಲಿದೆ. ನಾನ ನೀನ ಅನ್ನೋ ಒಂದು ಫೈಟ್ಗೆ ಈಗ ಎಚ್ ಡಿ ರೇವಣ್ಣ, ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್, ಇಬ್ಬರು ಘಟಾನುಘಟಿಗಳು ಇದೀಗ ತೊಡೆ ತಟ್ಟಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ಯಾರಿಗಾಗುತ್ತೆ, ಮುನೇಗೌಡರಿಗ ಅಥವಾ ವೆಂಕಟರಮಣಯ್ಯ ಅವರಿಗೆ ಅನ್ನೋದೀಗ ಕುತೂಹಲ. ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಕುಮಾರ್. ನವೀನ್, ಇದೀಗ ಪ್ರಮುಖವಾಗಿ ರಾಜ್ಯ ರಸ್ತೆ ನಿಗಮದ ಮಂಡಳಿ ವಿಚಾರವಾಗಿ ಈಗ ಸಾಕಷ್ಟು ಲಾಬಿ ನಡೀತಿರೋದು, ವೆಂಕಟರಮಣಯ್ಯ ಅವರ ವಿಚಾರವಾಗಿ ಎಷ್ಟು ಒಂದು ಸಪೋರ್ಟ್ ಇದೆ, ಈ ಕಡೆ ಜೆ ಡಿ ಎಸ್ ನ ವಿರೋಧ ಏನು ಅಂತ? ಎಸ್ ಅವಿನಾಶ್, ಏನು ವೆಂಕಟರಮಣಯ್ಯ ಅವರು ಎರಡನೇ ಬಾರಿ ಎರಡನೇ ಲಿಸ್ಟ್ ಸಹ ಅವರ ಹೆಸರು ಸಹ ಅನೌನ್ಸ್ ಆಗಿಲ್ಲ. ಸೊ ಹಾಗಾಗಿ ಈಗ ಒಂದು ಕೇಳಿ ಬರ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಒಂದು ವಿಷಯ ಏನು ಅಂತ ಹೇಳಂತಂದ್ರೆ, ವೆಂಕಟರಮಣಯ್ಯ ಅವರ ಬದಲಾಗಿ ಸೊ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾಗಿರುವ ಮುನೇಗೌಡರಿಗೆ ಒಂದು ಸ್ಥಾನಮಾನವನ್ನು ನೀಡಲೇಬೇಕು. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಕಷ್ಟು ಜೆ ಡಿ ಎಸ್ ಗೆ ಪ್ರಬಲವಾದಂತಹ ಒಂದು ನೆಲೆ ಇರೋ ಕಾರಣ, ಸೊ ಜೆ ಡಿ ಎಸ್ ಅನ್ನ ಪಕ್ಷವನ್ನು ಭದ್ರಪಡಿಸಬೇಕು ಅಂತ ಒಂದು ಕಾರಣಕ್ಕೆ ಸೊ ಜೆ ಡಿ ಎಸ್ ಇಂದ ಯಾರಿಗಾದ್ರೂ ಒಬ್ಬರಿಗೆ ಒಂದು ಸ್ಥಾನಮಾನವನ್ನು ನೀಡಲೇಬೇಕಾಗಿದೆ. ಸೊ ಸ್ಥಾನಮಾನವನ್ನು ನೀಡೋದ್ರ ಜೊತೆಗೆ ಸೊ ಬೆಂಗಳೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಏನಾದ್ರೂ ಜೆ ಡಿ ಎಸ್ ಜೊತೆಗೆ ಎತ್ಕೊಳ್ಳೋದಾದ್ರೆ ಸೊ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದು ತೊಂದರೆ ಆಗುವಂತ ಒಂದು ಸಾಕ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಹಂಗಾಗಿ ಪಕ್ಷ ಬಲವರ್ಧನೆಗೆ ಮತ್ತೆ ಇಲ್ಲಿ ಯಾರು ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಒಬ್ಬರು ಸಚಿವರು ಇಲ್ಲದೆ ಇರುವಂತ ಕಾರಣ ಸೊ ನಿಗಮ ಮಂಡಳಿಯಿಂದ ಅದನ್ನು ನೀಡಿ ಪಕ್ಷ ಬಲವರ್ಧನೆಗೆ ಯಾವ್ದಾದ್ರೂ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ಬೇಕು ಅನ್ನೋದು ಮುಖಂಡರವಾದ. ಸೊ ಮುನೇಗೌಡರು ಸಹ ಎರಡ್ ಸಾರಿ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿ ಸೋತಿದ್ರು ಸಹ ಸೊ ಅವರಿಗೆ ಜಿಲ್ಲಾಧ್ಯಕ್ಷ ಪಟ್ಟವನ್ನು ನೀಡಲಾಗಿದೆ. ಜಿಲ್ಲಾಧ್ಯಕ್ಷ ಪಟ್ಟವನ್ನು ನೀಡಿದ ಜೊತೆಗೆ ಸೊ ಇವರಿಗೆ ಒಂದು ಒಂದು ಪ್ರಬಲವಾದಂತಹ ಹುದ್ದೆಯನ್ನು ಸಹ ನೀಡಬೇಕು. ಅಟ್ಲೀಸ್ಟ್ ಒಂದು ನಿಗಮ ಮಂಡಳಿಯನ್ನು ನೀಡಿ ಒಂದು ಪಕ್ಷದ ಒಂದು ಸಂಘಟನೆಗೆ ಒಂದು ನೆರವು ಮಾಡಬೇಕು ಅನ್ನೋದು ಮುಖಂಡರವಾದಾಗಿದೆ. ಸೊ ಎಲ್ಲಾ ಒಂದು ನಿಗಮ ಮಂಡಳಿಗಳು ಕಾಂಗ್ರೆಸ್ ನೀಡೋದ್ರಿಂದ ಸೊ ಇಲ್ಲಿ ಒಂದು ತೊಂದರೆ ಆಗುತ್ತೆ, ಕಾಂಗ್ರೆಸ್ ಭದ್ರ ಬುನಾದಿ ಆಗುತ್ತೆ, ಜೆಡಿಎಸ್ ನೆಲೆ ಕಳ್ಕೊಳ್ಳುತ್ತೆ ಅಂತ ಒಂದು ಮುಖಂಡರ ವಾದ ಆಗಿದೆ. ನಾವು